ಬೆಂಗಳೂರಿನಲ್ಲಿ ಇವತ್ತು ರೈತರ ಬೃಹತ್ ಟ್ರ್ಯಾಕ್ಟರ್ ಪರೇಡ್ ಇರುತ್ತೆ. ಗಣರಾಜ್ಯೋತ್ಸವ ಒಂದು ಕಡೆ ಆದರೆ ರೈತರು ತಮ್ಮ ಹೋರಾಟವನ್ನು ತೀವ್ರಗೊಳಿಸುವಂತಹ ಎಲ್ಲ ಸಾಧ್ಯತೆ ಕೂಡ ಇದೆ. ಬೆಂಗಳೂರಿನಲ್ಲಿ ಇವತ್ತು ರೈತರ ಪ್ರತಿಭಟನೆ ಇರೋದ್ರಿಂದ ಸಿಲಿಕಾನ್ ಸಿಟಿ ಪೊಲೀಸರು ರಾಜ್ಯ ರಾಜಧಾನಿಯಲ್ಲಿ ಹೈ ಅಲರ್ಟ್ ಆಗಿದ್ದಾರೆ, ಹೈ ಅಲರ್ಟ್ ಘೋಷಿಸಿದ್ದಾರೆ. ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ, ಮೌರ್ಯ ಸರ್ಕಲ್, ಹೀಗೆ ಎಲ್ಲ ದಿಕ್ಕುಗಳಲ್ಲೂ ಕೂಡ ಹೆಚ್ಚಿನದಾದಂತಹ ಭದ್ರತೆಯನ್ನು ಒದಗಿಸಲಾಗಿದೆ. ಫ್ರೀಡಂ ಪಾರ್ಕ್ ಆಗಿರ್ಬೋದು, ವಿಧಾನಸೌಧ ಆಗಿರ್ಬೋದು, ರಾಜಭವನ ಆಗಿರ್ಬೋದು, ಕೆಂಪೇಗೌಡ ರೈಲ್ವೆ ನಿಲ್ದಾಣ ಆಗಿರ್ಬೋದು, ಮೌರ್ಯ ಸರ್ಕಲ್ ಆಗಿರ್ಬೋದು, ಇದೆಲ್ಲದರ ಜೊತೆಗೆ 1000ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಸಂಭವಿಸದಂತೆ ಪ್ರಮುಖ ಮಾರ್ಗದಲ್ಲಿ ಹೆಚ್ಚಿನ ಬಂದೋಬಸ್ತ್ ಮಾಡಿದ್ದಾರೆ ಪೊಲೀಸರು. ಬೆಂಗಳೂರಿನಲ್ಲಿ ಇವತ್ತು ರೈತರ ಬೃಹತ್ ಟ್ರ್ಯಾಕ್ಟರ್ ಪರೇಡ್ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲ ನಿಟ್ಟಿನಲ್ಲೂ ಕೂಡ ಕ್ರಮ ತೆಗೆದುಕೊಳ್ತಾ ಇದ್ದಾರೆ ಪೊಲೀಸರು. ಹಾಗಾಗಿ ಸಿದ್ಧತೆ ಕೂಡ ಬಹಳ ಜೋರಾಗಿದೆ. ಭದ್ರತೆಯನ್ನ ಒದಗಿಸೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ರೈತರು ಬಂದಂತಹ ಸಂದರ್ಭದಲ್ಲಿ ಅವರನ್ನ ತಡೀಬೇಕು ಅಂತಂದ್ರೆ ಹೆಚ್ಚಿನದಾದಂತಹ ಪೊಲೀಸರ ಶಕ್ತಿ ಬೇಕಾಗುತ್ತೆ. ಸೊ ಹಾಗಾಗಿ 1000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಆಗಿರ್ಬೋದು, ಮೌರ್ಯ ಸರ್ಕಲ್ ಆಗಿರ್ಬೋದು, ಅದರ ಜೊತೆಗೆ ಬೇರೆ ಬೇರೆ ಭಾಗಗಳು ಅಂದ್ರೆ ಫ್ರೀಡಂ ಪಾರ್ಕ್, ವಿಧಾನಸೌಧ, ರಾಜಭವನದ ಬಳಿ ಬಿಗಿ ಭದ್ರತೆಯನ್ನ ಒದಗಿಸಲಾಗಿದೆ. ಮೊನ್ನೆ ನೋಡಿದ್ವಿ, ಕಾಂಗ್ರೆಸ್ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು. 1000 ಸಂಖ್ಯೆಯಲ್ಲಿ ಜನರು ಆಗಮಿಸಿದರು, ಕಾರ್ಯಕರ್ತರು ಆಗಮಿಸಿದರು, ಅವರ ಜೊತೆಗೆ ರೈತರು ಕೂಡ ಆಗಮಿಸಿದರು. ಸೊ ಭದ್ರತೆಯ ವಿಚಾರದಲ್ಲಿ ಅವರನ್ನ ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಒಂದಷ್ಟು ಅಹಿತಕರ ಘಟನೆಗಳು ನಡೆದಿದ್ದನ್ನು ಗಮನಿಸಿದ್ವಿ. ಅಂತಹ ಯಾವುದೇ ಸಂಗತಿಗಳು ಇವತ್ತು ರೈತರ ಪ್ರತಿಭಟನೆಯಲ್ಲಿ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತನ್ನು ಒದಗಿಸಲಾಗಿದೆ. ಸೊ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಇನ್ ಕೇಸ್ ಪ್ರತಿಭಟನೆ ತೀವ್ರಗೊಂಡರೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಬೇಕಾದಂತಹ ಪೊಲೀಸರು ಆಗಿರಬಹುದು, ಅದಕ್ಕೆ ಬೇಕಾದಂತಹ ವಾಹನಗಳಾಗಿರಬಹುದು, ಎಲ್ಲವನ್ನು ಕೂಡ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ.